ಹಾಸನದಲ್ಲಿ ವಿಶೇಷ ಭೂ ಸ್ವಾಧೀನಾಧಿಕಾರಿಯೊಬ್ಬರು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನಾಲ್ಕು ಗಂಟೆಗಳ ಕಾಲ ಸರ್ಕಾರಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಕೆ ಎಸ್ ಅಧಿಕಾರಿಯಾಗಿರುವಂಥ ಮಂಜುನಾಥ್ ವಿ ಅವರು ಅಪಘಾತ ಆದರೂ ಒಂದೇ ಒಂದು ದಿನ ರಜೆ ಪಡೆಯದೆ ಕೆಲಸಕ್ಕೆ ಹಾಜರಾಗ್ತಾ ಇದ್ದಾರೆ ಸ್ಟಿಕ್ ಹಿಡಿದು ಸ್ಟಿಕ್ ಹಿಡಿದು ಕೆಲಸವನ್ನು ಮಾಡ್ತಾ ಇದ್ದಾರೆ ಕೆಲಸಕ್ಕೆ ಹಾಜರಾಗ್ತಾ ಇದ್ದಾರೆ ಹೆಚ್ ಆರ್ ಪಿ ಭೂ ಹಗರಣ ಬಯಲುಗಿಳಿದಂತ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಹಾಸನ ಜಿಲ್ಲಾಧಿಕಾರಿ ಸತ್ಯಭಾಮ ಕೂಡ ಅವರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ ಮಂಜುನಾಥ್ ಅವರು ಮಿಲಿಟರಿ ಸೇವೆಯಲ್ಲಿ ಇಪ್ಪತ್ತು ವರ್ಷ ನಾಯಕ್ ರ್ಯಾಂಕ್ನಲ್ಲಿ ಕೆಲಸ ಮಾಡಿದ್ದೇ ಇವರಿಗೆ ಪ್ರೇರಣೆ ಆಗಿದೆ ಈ ಕುರಿತು ನಮ್ಮ ಹಾಸನ ಪ್ರತಿನಿಧಿ ವಿಶೇಷ ಭೂ ಸ್ವಾಧೀನ ಸ್ವಾಧೀನಾಧಿಕಾರಿ ಮಂಜುನಾಥ್ ಅವರನ್ನು ಮಾತನಾಡಿಸಿದ್ದಾರೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಇಪ್ಪತ್ತು ವರ್ಷದ ಸೇವೆಯಲ್ಲಿ ತನ್ನ ಸೇವೆಯನ್ನು ಕೂಡ ಈಗಾಗಲೇ ಮಿಲಿಟರಿಗೆ ಏನು ಮೀಸಲಾಗಿ ಇಟ್ಟಿದ್ದರು ನಂತರದ ದಿನಗಳಲ್ಲಿ ಕೆ ಅಧಿಕಾರಿಯಾಗಿ ಕೂಡ ಇಲ್ಲಿನ ಮೊದಲು ತಹಶೀಲ್ದಾರಾಗಿ ಅಧಿಕಾರ ವಹಿಸಿಕೊಂಡಂತಹ ಮಂಜುನಾಥ್ರವರು ಈಗ ಅಸಿಸ್ಟೆಂಟ್ ಕಮಿಷನರು ಕೂಡ ಆಗಿರತಕ್ಕಂಥದ್ದು ಹೆಚ್ ಆರ್ ಪಿ ಭೂ ಹಗರಣ ಹೇಮಾವತಿ ಸಂತ್ರಸ್ತರ ಭೂ ಹಗರಣ ಅಂತ ಅಂದರೆ ಇಡೀ ರಾಜ್ಯವನ್ನೇ ಕೂಡ ತಲ್ಲಣಗೊಳಿಸಿತ್ತು ಸಾವಿರಾರು ಎಕರೆ ಅಕ್ರಮ ಭೂಮಿ ಕೂಡ ಸಾಕಷ್ಟು ಜನರಿಗೆ ಮಂಜೂರಾಗಿತ್ತು ಇದರಲ್ಲಿ ಸಾಕಷ್ಟು ಜನರ ಪಾತ್ರನಿತ್ತು ಕೆಲವೊಬ್ಬರಿಗೆ ಶಿಕ್ಷೆ ಆಗಲಿಕ್ಕೆ ಈಗಾಗಲೇ ನ್ಯಾಯಾಂಗದ ತನಿಖೆ ಕೂಡ ನಡೀತಾ ಇರುವಂಥದ್ದು ಕಣವನ್ನು ಬಯಲುಗೆಳೆಯೋದಕ್ಕೆ ಮುಖ್ಯವಾಗಿರ್ತಕ್ಕಂತಹ ಅಧಿಕಾರಿ ಅಂತ ಅಂದರೆ ಅದು ಮಂಜುನಾಥ್ ಜೊತೆಗೆ ಕೆ ಎಸ್ ಅಧಿಕಾರಿಯಾಗಿರ್ತಕ್ಕಂತಹ ಅಸಿಸ್ಟೆಂಟ್ ಕಮಿಷನರ್ ಹಾಸನದ ವಿಶೇಷ ಭೂ ಸ್ವಾಧೀನಾಧಿಕಾರಿ ಮಂಜುನಾಥ್ರವ್ರು ನಮ್ಮ ಜೊತೆಗಿದ್ದಾರೆ ಸರ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಬರ್ತೀರಿ ಸಂಜೆ ಎಂಟೂವರೆ ಒಂಬತ್ತು ಗಂಟೆವರೆಗೆ ಸುಮಾರು ಹದಿನಾಲ್ಕು ಗಂಟೆ ಕೆಲಸ ಮಾಡ್ತೀರಿ ನಿಮಗೆ ಅಪಘಾತ ಕೂಡ ಆಗಿದ್ದು ಜೊತೆಗೆ ಹೇಗೆ ಸರ್ ಕೆಲಸದ ಒತ್ತಡ ಸ್ಟಿಕ್ ಹಿಡ್ಕೊಂಡು ಡ್ಯೂಟಿಗೆ ಬರುವಂಥದ್ದು ಹೇಗಿದೆ ಸರ್ ಇದು ಆ್ಯಕ್ಚುಲಿ ನಮಗೆ ಏನಂದರೆ ಈ ಸೇವೆ ಎಲ್ಲ ಗೌರವಾರ್ಥ ನನ್ನ ಇಂದಿನ ಮಿಲಿಟ್ರಿ ಸೇವೆಗೆ ಏನು ಭಾರತೀಯ ಸೇನೆಯಲ್ಲಿ ನಾನು ಸೇವೆಯನ್ನು ಸಲ್ಲಿಸಿದೆ ಇಪ್ಪತ್ತು ವರ್ಷಗಳ ಕಾಲ ಅದು ನನಗೆ ಶ್ರೀರಕ್ಷೆಯಾಗಿದೆ ಯಾಕಂದರೆ ಆ ಕಾಲದಲ್ಲಿ ನಾವು ದಿನಕ್ಕೆ ಎರಡು ಗಂಟೆ ಮಾತ್ರ ನಿದ್ದೆ ಮಾಡುವಂಥ ಒಂದು ವ್ಯವಸ್ಥೆಯಲ್ಲಿತ್ತು ಆಗಿನ ಕಾಲದಲ್ಲಿ ತುಂಬಾ ಏನು ಏಯ್ಟಿ ಫೋರ್ ಏಯ್ಟಿ ಫೈವಿಂದ ನಾವು ಮಿಲಿಟ್ರಿ ಸೇವೆಯನ್ನು ಆರಂಭಿಸಿದ್ದು ಅಂಥ ಸಂದರ್ಭದಲ್ಲಿ ಈ ಭಾರತ ದೇಶದಲ್ಲಿ ಹಲವಾರು ಸಮಸ್ಯೆಗಳಿದ್ವು ಮಿಂಟ್ರಿ ಮಿಲಿಟೆಂಟ್ ಸಮಸ್ಯೆಗಳಿದ್ವು ಮತ್ತು ನೆಕ್ಸಲಿಸಮ್ ಇತ್ತು ಮತ್ತು ಅದರಲ್ಲಿರ್ತಕ್ಕಂಥ ಇನ್ಫಿಲ್ಟ್ರೇಷನ್ನ ಇದ್ರ ಬಗ್ಗೆ ಸೊ ಈ ರೀತಿ ಎಲ್ಲ ನಮ್ಮದು ಆ್ಯಕ್ಚುಲಿ ಫೀಲ್ಡ್ ಸರ್ವಿಸ್ ಈವಿಯೇಷನ್ ಸರ್ವೀಸಲ್ಲಿ ಫೀಲ್ಡ್ ಸರ್ವೀಸ್ ಇರುತ್ತೆ ಅಂತಹ ಸರ್ವೀಸಲ್ಲಿ ನಾವು ನಿದ್ದೆ ಮಾಡಬೇಕಾದ್ರೂ ನಿದ್ದೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಮತ್ತು ನಿದ್ದೆನೂ ಬರೋದಿಲ್ಲ ಅಂತಹ ಒಂದು ಕಠಿಣವಾದಂಥ ಪರಿಶ್ರಮದಲ್ಲಿ ನಾವು ಬೆಳ್ಕೊಂಡು ಬಂದಿದ್ದರಿಂದ ಇವತ್ತು ಈ ಕರ್ನಾಟಕ ಆಡಳಿತ ಸೇವೆಯಲ್ಲೂ ಸಹ ಕೆಲಸ ಮಾಡೋದಕ್ಕೆ ಒಂದು ದಾರಿದೀಪ ಆಗಿದೆ ಇದಕ್ಕೆ ಹೆಚ್ಚಿನ ಸಮಯ ಬೇಕಾಗುತ್ತೆ ಹಾಗಾಗಿ ಆ ಸಮಯನ ನಾವು ಆಫೀಸ್ ಸಮಯ ಅಷ್ಟೇ ಸಾಕಾಗೋದಿಲ್ಲ ಆ ಸಮಯ ಇಲ್ಲಿ ಕೆಲಸ ಮಾಡಬೇಕಾಗತ್ತೆ ನಮ್ಮ ಸಿಬ್ಬಂದಿಗಳೆಲ್ಲ ಅಷ್ಟನ್ನು ಸಾರ್ವತ್ರಿಕ ದಿನಗಳಿದ್ದರೂ ಸಹ ಬಂದು ಎರಡು ಮೂರು ಗಂಟೆ ಕೆಲಸ ಮಾಡ್ತಾರೆ ಮತ್ತು ಅವರೇ ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡಿಕೊಂಡು ಅದನ್ನು ವಿಲೇವಾರಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಮತ್ತು ಈ ಭೂಸ್ವಾಧೀನ ಪ್ರಕ್ರಿಯೆಗಳು ಹಿಂದೆ ಸುಮಾರು ಇಪ್ಪತ್ತ್ ಮೂವತ್ತು ವರ್ಷದಿಂದ ಮಂಗೆ ನಾಲೆ ನದಿಗಳಾಗಿದ್ದರೂ ಸಹ ಪೆಂಡಿಂಗ್ ಇರೋದರಿಂದ ಸಾರ್ವಜನಿಕರಿಗೆ ದುಡ್ಡು ಸಿಗದೇ ಇಲ್ಲದೇ ಇರತಕ್ಕ ಪರಿಹಾರ ಸಿಗದೇ ಇರತಕ್ಕಂಥದ್ದು ಒಂದು ವಿಚಾರ ಇತ್ತು ಅದರಲ್ಲೂ ಸಹ ಈಗ ನಾವು ಅಂತಹ ಒಂದು ಪ್ರಕರಣಗಳನ್ನು ಸಹ ಪತ್ತೆ ಹಚ್ಚಿ ಮತ್ತು ಸಂಬಂಧಪಟ್ಟಂಥ ಹೇಮಾವತಿ ಜಲಾಶಯ ಯೋಜನೆಯವರ ಇಂಜಿನಿಯರ್ಸ್ ಸಹಕಾರದೊಂದಿಗೆ ಇವೆಲ್ಲ ಪೂರ್ಣ ರೂಪದಲ್ಲಿ ಪೂರ್ಣ ಮಾಡ್ತಾಯಿದ್ವಿ ಕೆಲವೊಂದು ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಈ ಅಧಿಕಾರಿಗಳು ಸಣ್ಣ ಪುಟ್ಟ ಕಾಯಿಲೆಗೂ ಕೂಡ ರಜೆ ಹಾಕ್ತಾರೆ ಕೆಲವೊಂದು ತಿಂಗಳಾನ್ಗಟ್ಲೆ ರಜೆ ಹಾಕ್ತಾರೆ ಮತ್ತು ಹೋಗ್ತಾರೆ ಆದರೆ ನೀವು ಈ ರಜೆ ಹಾಕಿದ ಸನ್ನಿವೇಶಗಳು ಕೂಡ ಎಲ್ಲೂ ಕಾಣಿಸ್ತಾ ಇಲ್ಲ ಹಾಗಾಗಿ ಜಿಲ್ಲಾಧಿಕಾರಿಗಳು ಕೂಡ ನಿಮ್ಮ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ವ್ಯಕ್ತಪಡಿಸಿದರು ಸರ್ ಇದು ಇದು ಏನಂದರೆ ಒಂದು ತಂಡವಾಗಿ ಕೆಲಸ ಮಾಡಿದಾಗ ಮತ್ತು ಮೇಲಧಿಕಾರಿಗಳು ಪೂರಕವಾಗಿ ಕೆಳ ಅಧಿಕಾರಿಗಳಿಗೆ ಒಂದು ಪ್ರೋತ್ಸಾಹ ಮಾಡಿದಾಗ ಅಂಥ ಪ್ರೋತ್ಸಾಹದಲ್ಲಿ ಈ ಕೆಲಸಗಳನ್ನು ಮಾಡೋದಕ್ಕೆ ತುಂಬ ಅನುಕೂಲವಾಗಿರುತ್ತದೆ ಮತ್ತು ಯಾವುದೇ ಇದಕ್ಕೆ ಇರಬಾರ್ದು ಅಂದರೆ ಬೇರೆಯವರು ಆ ರೀತಿ ಇದೆ ಈ ರೀತಿ ಅಂತ ಅದನ್ನು ಮನಸ್ಸಿಗೆ ಹಾಕೊಳ್ತೇನೆ ಉತ್ತಮವಾದಂಥ ಸೇವೆನ ನಾವು ವಿತೌಟ್ ಪ್ರೆಜಿಡೈಸ್ ಅಂದರೆ ಪ್ರೆಸಿಡೈಡ್ ಇಲ್ಲದೆ ಮಾಡಿದ ಈ ಕೆಲಸಗಳಾಗ್ತವೆ ಹಾಗಾಗಿ ಇದು ಟೈಮ್ ಸ್ಕೇಲಿಲ್ಲ ಯಾಕಂದರೆ ತ್ವರಿತವಾಗಿ ಈ ಕೆಲಸಗಳನ್ನು ವಿಚಾರಣೆ ಕೆಲಸಗಳನ್ನು ಮುಗಿಸ್ಬೇಕಾಗಿರೋದ್ರಿಂದ ಸಾಕಷ್ಟು ಕೆಲವೊಮ್ಮೆ ಇಪ್ಪತ್ತು ಗಂಟೆಗಳು ಸಹ ಕೆಲಸ ಮಾಡಿದ್ದೀವಿ ಅದಕ್ಕೆ ಪೂರಕವಾದಂಥ ನಮ್ಮ ಸಿಬ್ಬಂದಿಗಳು ಸಹ ಸ್ಪಂದಿಸಿ ಅವರು ಕೆಲಸ ಮಾಡಿದ್ದಾರೆ ಹಾಗಾಗಿ ಮೇಲ್ನಿಂದ ಅಂದರೆ ಮೇಲಧಿಕಾರಿಗಳಿಂದ ನಮಗೆ ಪ್ರೋತ್ಸಾಹ ಸಿಕ್ಕಿದ್ರೆ ಎಲ್ಲರಿಂದ ಸಹ ಈ ಕೆಲಸ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಮತ್ತು ಯಾವುದೇ ಥರದ ತೊಂದರೆಗಳು ಅಥವಾ ಮಾನಸಿಕವಾದಂಥ ಹಿಂಸೆಗಳು ಆಗೋದಿಲ್ಲ ಅಂತ ನನ್ನ ಸೇವಾವಧಿಯಲ್ಲಿ ಒಂದು ಅಭಿಪ್ರಾಯ ಇದಿಷ್ಟು ಅಸ್ಟೆಂಟ್ ಕಮಿಷನ್ರು ಅಂದರೆ ಮಂಜುನಾಥ್ ಪಿ ಅವರು ಹೇಳುವಂಥ ಮಾತು ಮಿಲಿಟರಿ ಸೇವೆಯಲ್ಲಿ ಏನು ಇಪ್ಪತ್ತು ವರ್ಷ ನಾವು ಕೆಲಸ ಮಾಡಿದ್ವಿ ನಾಯಕ್ ರ್ಯಾಂಕ್ನಲ್ಲಿ ಕೂಡ ಅವರು ಮಿಲಿಟರಿ ಸೇವೆಯಲ್ಲಿ ಕೆಲಸ ಮಾಡಿದ್ದು ಅಂತಹ ಸಂದರ್ಭದಲ್ಲಿ ನಮಗೆ ಈ ರೀತಿಯಾದಂತಹ ಧೈರ್ಯ ಎಲ್ಲವನ್ನೂ ಕೂಡ ಅಲ್ಲಿ ಟ್ರೈನಿಂಗ್ ಕೊಟ್ಟಿರ್ತಾರೆ ಹಾಗಾಗಿ ಇದು ನಮಗೆ ಹೊಸದೇನಲ್ಲ ಬಟ್ ಜನರಿಗಾಗಿ ಕೆಲವು ಬಾರಿ ಇಪ್ಪತ್ತು ಗಂಟೆಗಳವರೆಗೂ ಕೂಡ ಕೆಲಸ ಮಾಡಿದ್ದೀವಿ ಇನ್ನು ಮಾಮೂಲಿಯಾಗಿ ನಾವು ಹನ್ನೆರಡರಿಂದ ಹದಿನಾಲ್ಕು ಗಂಟೆಗಳವರೆಗೂ ಕೂಡ ಕೆಲಸ ಮಾಡ್ತೀವಿ ಅನ್ನುವ ಮಾತುಗಳನ್ನೂ ಈಗಾಗಲೇ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಟಿ ವಿ ಫೈ ಹಾಸನ